ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಇದೇ ಎರಡು ದಿನಗಳಿಂದೆ ಅಂದ್ರೆ 17ನೇ ತಾರೀಕಿನಂದು ಫೋನ್ಪೇ ಮಾಲೀಕರಾದ ಸಮೀರ್ ನಿಗಮ್ ಅವರು ಕನ್ನಡ ಜನತೆಯನ್ನ ಕೆಣಕುವಂತಹ ಒಂದು ಟ್ವೀಟ್ ಮಾಡಿದ್ದಾರೆ. ಮೀಸಲಾತಿಯನ್ನ ಅವರು ಒಪ್ಕೊಳ್ತಾ ಇಲ್ಲ. ಓಕೆ. ನಮ್ಮ ರಾಜ್ಯದಲ್ಲೇನೆ ಅವರು ಬಿಸ್ನೆಸ್ ಅನ್ನ ಶುರು ಮಾಡಿ ಕನ್ನಡ ಜನತೆಗೆ ಉದ್ಯೋಗ ಮೀಸಲಾತಿ ನಾವ್ ಯಾಕೆ ಕೊಡ್ಬೇಕು? ಇವಾಗ ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ಅವರ ರಾಜ್ಯಕ್ಕೆ ಅವರ ಭಾಷೆಗೆ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಹೌದೌದು. ಯಾಕೆ ನಮ್ಮ ಕನ್ನಡ ಜನತೆಗೆ ಒಂದು ಉದ್ಯೋಗಾವಕಾಶ ಮೀಸಲಾತಿಯನ್ನ ಒಪ್ಕೊಳ್ತಾ ಇಲ್ಲ? ಇಲ್ಲಿ ನಮ್ಮ ರಾಜ್ಯದಲ್ಲಿ ಇವ್ರಿಗೆ ಇಲ್ಲಿ ನೆಲ ಬೇಕು, ಜಲ ಬೇಕು, ಇಲ್ಲಿ ಬಿಸ್ನೆಸ್ ಬೇಕು, ಇಲ್ಲಿ ವ್ಯಾಪಾರ ಬೇಕು, ಆದ್ರೆ ಉದ್ಯೋಗ ಮೀಸಲಾತಿಯನ್ನ ಯಾಕೆ ಕೊಡಬಾರ್ದು? ನಾವು ಅದನ್ನ ಕೇಳಿ ಪಡಿಬೇಕಾ? ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದು ಇವಾಗ ಏನಾಗುತ್ತೆ ಅಂದ್ರೆ, ಇವಾಗ ಇರೋ ಮುಖ್ಯಮಂತ್ರಿಗಳು ಗೊತ್ತಲ್ಲ, ಸಿದ್ದರಾಮಯ್ಯ ಅವರು, ಅವ್ರು ಆ ಕಾಲದಿಂದಾನು ಅವ್ರು ಬಂದ್ರಲ್ಲ ಇದಕ್ಕೆ ರಾಜಕೀಯ ಬಂದಾಗ್ಲಿಂದ, ಜನತಾ ಪಾರ್ಟಿ ಬಂದಾಗ್ಲಿಂದ ಕನ್ನಡದ ಜನತೆಗೆ ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿರೋರು. ಯಾಕಂದ್ರೆ ಫಸ್ಟ್ ಅವರು MLA ಆದಾಗ್ಲೇ ಅವ್ರು ಆಗಿದ್ದೀನಿ ಅಂದ್ರೆ ಕಾವಲು ಸಮಿತಿ, ಕನ್ನಡ ಕಾವಲು ಸಮಿತಿಗೆ ಅಧ್ಯಕ್ಷರಾಗಿದ್ರು. ಆ ಕಾಲದಿಂದಾನು ಅವರು ಕನ್ನಡ, ಕನ್ನಡ ಹುಡುಗರಿಗೆ, ಕನ್ನಡ ಜನಕ್ಕೆ ಅವ್ರು ಯಾವಾಗ ಅಧಿಕಾರದಲ್ಲಿದ್ರು ಅವಾಗೆಲ್ಲ ಅವರು ಮಾಡ್ಕೊಂಡು ಬರ್ತಾ ಇದಾರೆ. ಇವಾಗ ಸಿದ್ದರಾಮಯ್ಯ ಅವರಿಗೆ ಒಳ್ಳೆ ಒಂದು ದೇಹ ಬಂದಿದೆ, ಕನ್ನಡ ಹುಡುಗರಿಗೆ ಒಂದು ಒಳ್ಳೆ ಇದ್ ಮಾಡ್ಕೊಡ್ಬೇಕು, ನಾವ್ ಒಂದು ಬೇಸ ಹಾಕೊಡ್ಬೇಕು. ನಾನು ಅಳಿದ್ರೆ ಯಾರು ಮಾಡಲ್ಲ ಬೇರೆ, ಯಾಕಂದ್ರೆ ನಾನೇ ದೇವರಾಜ್ ಬಿಟ್ಟರೆ ನೆಕ್ಸ್ಟ್ ಸಿದ್ದರಾಮಯ್ಯ ಅವರು ಅಂದ್ರೆ ದೇವರಾಜ್ಕಿಂತ ಒಂದು ಸ್ಟೆಪ್ ಮೇಲೆ ಹೋಗಿದ್ದಾರೆ ದೇವರಾಜ್. ಇವರು ಸಿದ್ದರಾಮಯ್ಯ ಅವರು ಅವ್ರು ನಮ್ಮ ಕಾಲಾವಧಿಯಲ್ಲಿ ನನ್ನ ಕಾಲಾವಧಿಯಲ್ಲಿ ಕನ್ನಡ ಹುಡುಗರಿಗೆ, ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತು ಎಲ್ಲ ಕನ್ನಡದವ್ರಿಗೆ ಎಲ್ಲ ಗ್ಯಾರಂಟಿ ಗ್ಯಾರಂಟಿ ಎಲ್ಲ ಕೊಡ್ತಾ ಇರೋದು ಅವರು. ಬೇರೆ ಜನ ಬಸ್ಸಲ್ಲಿ ಆಗ್ಲಿ ಬೇರೆ ಅವ್ರಿಗೆ ಬೇರೆ ಜನತೆಗೆ ಏನು ಕೊಡ್ತಾ ಇಲ್ಲ ಅಂದ್ರೆ ಕನ್ನಡ ನೀವು ಆಧಾರ್ ಕಾರ್ಡ್ ಬೆಂಗಳೂರು ಅಂತಿದ್ರೆ ಮಾತ್ರ ಕೊಡ್ತಾ ಇರೋದು. ಹಂಗೆ ಕನ್ನಡ, ಕನ್ನಡ ಜನತೆಗೆ, ಕನ್ನಡ ಮಹಿಳೆಯರಿಗೆ ಅಂತ ಹೋರಾಟ ಮಾಡ್ಕೊಂಡು ಬಂದವರು. ಇವಾಗ ಮುಖ್ಯಮಂತ್ರಿ ಕಾಲಾವಧಿಯಲ್ಲಿ ಅವರು ಕನ್ನಡದ ಬೆಂಗಳೂರಲ್ಲೂ ಕೂಡ ಇದು ಮೆಟ್ರೋ ಅಂತ ಕನ್ಸಿಡರ್ ಮಾಡೋ ಕೂಡ ಮೆಟ್ರೋದಲ್ಲಿ ಕನ್ನಡದವ್ರಿಗೆ ಒಂದು ನಾವೊಂದು ಬೇಸ್ ಹಾಕೊಡ್ಲೇಬೇಕು, ಒಂದು ಬುಡನಾದಿ ಹಾಕೊಡ್ಲೇಬೇಕು. ಅವ್ರಿಗೊಂದು ಹುಡುಗರಿಗೆ SLC ಪಾಸ್ ಆದಿರೋರು ಇರ್ಬೋದು, ಅರೆ ಕೌಶಲ್ಯ ಇರ್ಬೋದು, ಕೌಶಲ್ಯ ಇರ್ಬೋದು, ಅದರಲ್ಲಿ ನಾವು ಅವ್ರಿಗೆ ಒಂದು ನಾವು ಮುಖ್ಯಮಂತ್ರಿ, ನಾವು ಗೌರ್ಮೆಂಟ್ ಅಲ್ಲಿ ಇನ್ಯಾರು ಮಾಡಬೇಕು, ಸರ್ಕಾರದಲ್ಲಿ ಇನ್ಯಾರು ಮಾಡಬೇಕು, ಬೇರೆ ಯಾರು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವರು ಸಾಫ್ಟ್ವೇರ್ ಕಂಪನಿ, ಅವರು ಬಿಸ್ನೆಸ್ ಮಾಡೋಕ್ಕೆ, ಅವರು ಯಾರು ಮಾಲವರು, ಅವ್ರು ಬಿಸ್ನೆಸ್ ಮಾಡೋಕ್ಕೆ ಅವ್ರು ಲಾಭಕ್ಕೆ ಬಂದಿರ್ತಾರೆ. ಗುಜರಾತಿ ಅವರು, ಆಮೇಲೆ UP ಅವರು, ಇವರೆಲ್ಲ ಎಲ್ಲ ಮೆಟ್ರೋ ಅಂದ್ರೆ ಎಲ್ಲ ಬಂದು ಬರ್ತಾರೆ ಬೆಂಗಳೂರಿಗೆ. ಅವರು GST ಕೊಡ್ತಾ ಇದ್ದಾರೆ, ಕರೆಕ್ಟ್ GST ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ನಾವು GST ಕೊಡ್ತಾ ಇದೀವಿ, ನಿಮ್ಗೆ ಇದು ಕೊಡ್ತಾ ಇದೀವಿ, ಕಾರ್ ರಿಜಿಸ್ಟ್ರೇಷನ್, ನಿಮ್ಗೆ ರೆವಿನ್ಯೂ ಕೊಡ್ತಾ ಇದೀವಿ, ಎಕ್ಸೈಸ್ ಕೊಡ್ತಾ ಇದೀವಿ, ಇನ್ನೊಂದು ಕೊಡ್ತಾ ಇದೀವಿ, ಇನ್ನೊಂದು ಕೊಡ್ತಾ ಇದೀವಿ ಅಂದ್ಬಿಟ್ಟು ಬಂದಿರೋ ನೀವು ಹೇಳಿರಲ್ಲ ಕುತ್ತಿರೋ ನೆಲ ಕುಡಿತಾರ ಜಲ. ಆಮೇಲೆ ಅವರು ಮಿನಿಮಮ್ ಏನಂದ್ರೆ ಇವರು ಏನ್ ಮಾಡ್ಬೇಕು ಕನ್ನಡ ಕಲಿಯಕ್ಕೆ. ಇವಾಗ ಯಾರೋ ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ಅಲ್ಲಿ ಮಿನಿಮಮ್ ಅಂದ್ರೆ ಅವ್ನು ಯಾರು ಮ್ಯಾನೇಜರ್ ಅಂದ್ರೆ ಇವ್ರು ಬೇಡ, MD ಬೇಡ, ಮ್ಯಾನೇಜರ್ ಅಲ್ಲಿ ಎಲ್ಲ ನೋಡೋವ್ರಿಗೆ ಕನ್ನಡ ಕಲಿಯಬೇಕು ಅಂತ ಮ್ಯಾಂಡೇಟರಿ ಮಾಡಬೇಕು ಒಂದು. ಎರಡನೇದು ಕನ್ನಡದವ್ರಿಗೆ ಇವಾಗ ಕೌಶಲ್ಯ, ಅರೆ ಕೌಶಲ್ಯ ಇದೆಯಲ್ಲ, ಅರೆ ಕೌಶಲ್ಯಗೆ 50-80% ಕನ್ನಡದವ್ರಿಗೆ ಕೊಡಬೇಕು, ಕನ್ನಡದವ್ರು ಸ್ವಾಭಿಮಾನ ಬಿಟ್ಟು ಕೆಲಸ ಮಾಡಬೇಕು. 80% ಕೊಡಬೇಕು ಅರೆ ಕೌಶಲ್ಯದಲ್ಲಿ. ಕೌಶಲ್ಯದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಯಾಕಂದ್ರೆ ಅಲ್ಲಿ ಸ್ಕಿಲ್ಡ್ ಬೇಕಾಗುತ್ತೆ ಅಂದ್ರೆ ಸ್ವಲ್ಪ ಕೌಶಲ್ಯ ಗೊತ್ತಿರೋರ್ಬೇಕು, ಸಾಫ್ಟ್ವೇರ್ ಕಂಪನಿ ಆಮೇಲೆ ಮೆಕ್ಯಾನಿಕಲ್ ಅಲ್ಲೆಲ್ಲ ಒಂದು ಕೌಶಲ್ಯ ಬೇಕಾಗುತ್ತೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹುಬ್ಳಿಯವರು ಎಲ್ಲ ಇವಾಗೆಲ್ಲ ಎಲ್ಲರು ಓದ್ತಾ ಇದ್ದಾರೆ, ಅವ್ರಿಗೇನಂದ್ರೆ ಒಂದು 70-80% ಬೇಕು ಅಂತ ಈ ಸಾಫ್ಟ್ವೇರ್ ಕಂಪನಿ ಇದೆ, ಟೆಕ್ನಿಕಲ್ ಆಮೇಲೆ ಇದೆಲ್ಲ ಸ್ವಲ್ಪ ಅದೆಲ್ಲ ಬೇಕಾದ್ರೆ ಅಲ್ಲಿ ಸ್ವಲ್ಪ ನೋಡ್ತಾರೆ. ಅದರಲ್ಲಿ ನಮ್ಮ ಹುಡುಗರು ಏನ್ ಮಾಡ್ತಾರೆ, ಇವಾಗ ಇನ್ಫೋಸಿಸ್ ನಾರಾಯಣಮೂರ್ತಿ ಅವ್ರ ಲೆಕ್ಕ ಕೂಡ ಅವರು ಕನ್ನಡದವ್ರಾಗ್ಬಿಟ್ಟು, ವಿಪ್ರೋ ಅಜಿಮ್ ಪ್ರೇಮ್ಜಿ ಕನ್ನಡದವ್ರಾಗ್ಬಿಟ್ಟು, ಅವರ ಅದೇ ಇಲ್ಲ ಅವ್ರಿಗೆ, ಅವ್ರೇನಂದ್ರೆ ಒಂದು 50% ಕನ್ನಡದವ್ರು ಕೊಡಬೇಕು ಅಂತ ಅವ್ರಿಬ್ಬರಿಗೂ ಇಲ್ಲ. ಅವ್ರೇನ್ ಮಾಡ್ತಾರೆ, ಹೈದರಾಬಾದ್ ಅವರು, ಪುಣೆದವರು, ಪುಣೆದವ್ರು ನೋಡಿ, ಪುಣೆದಲ್ಲಿ ಹೋಗಿ ಅವ್ರು ಒಂದು ಸಾಫ್ಟ್ವೇರ್ ಕಂಪ್ನಿ ಮಾಡ್ತಾರೆ, ಕನ್ನಡದವ್ರಿಗೆ ಫಸ್ಟ್ ಅಲ್ಲಿ ಪ್ರಾಶಸ್ತ್ಯ ಕೊಡಬೇಕು ಅಂತ ಅವ್ರು ನಮ್ಮ ಕನ್ನಡದವ್ರು ನಾರಾಯಣ ಮೂರ್ತಿಗೆ ಇಲ್ಲ ಅದು. ಅರ್ಥ ಆಯ್ತಾ? ಒಂದು. ಎರಡನೇದು, ಇವಾಗ ಸರ್ಕಾರ ಕೂಡ ಇವಾಗ ಬೆಂಗಳೂರಲ್ಲಿ ರೆವಿನ್ಯೂ ಬರ್ತಾ ಇದೆ ಎಲ್ಲರೂ, ಇವಾಗ ಅವ್ರೇನಂದ್ರೆ ಗೌರ್ಮೆಂಟ್ ನಡೀಬೇಕು, ಇವಾಗ ಸಾಫ್ಟ್ವೇರ್ ಕಂಪ್ನಿ ಎಲ್ಲ ಗಲಾಟೆ ಮಾಡ್ತಾರೆ, ನ್ಯಾಸ್ಕಮ್ ಅಂತಿದೆ ಅಂದ್ರೆ ಅವ್ರದ್ದೊಂದು ಸಾಫ್ಟ್ವೇರ್ ಕಂಪ್ನಿ ಎಲ್ಲ ಇದೆ, ಅವ್ರು ಹೇಳ್ತಾರೆ ಇವಾಗ ನೀವಂಗೆಲ್ಲ ಕನ್ನಡ ಹಂಗೆ ಲೆಕ್ಕ ಕೊಟ್ರೆ ನಮ್ಗೆ ಕೆಲಸ ಮಾಡೋಕ್ಕಾಗಲ್ಲ, ನಾವು ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅಂತ ಅವರು ಒಂದು ಅಫಿಡವಿಟ್ ಇದು ಕೊಟ್ಟಿರ್ತಾರೆ, ಅವಾಗ ಕೊಟ್ಟಿರ್ತಾರೆ. ಸಿದ್ದರಾಮಯ್ಯ ಅಲ್ಲಿ ಕುತ್ಕೊಂಡು ಸ್ವಲ್ಪ ತೂಕವಾಗಿ ಬ್ಯಾಲೆನ್ಸಿಂಗ್ ಆಗಿ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ನಾವು ಅವ್ರ ಸ್ಥಾನದಲ್ಲಿ ಕುತ್ಕೊಂಡು, ಯಾಕಂದ್ರೆ ಅವರು ರೆವಿನ್ಯೂ ಆಮೇಲೆ ಇಂಟರ್ನ್ಯಾಷನಲ್ ಪ್ರೆಷರ್ ಎಲ್ಲ ಬರುತ್ತೆ, ಯಾಕಂದ್ರೆ ಆಚೆಯಿಂದ ಎಲ್ಲ ಪ್ರಾಜೆಕ್ಟ್ ಬರುತ್ತೆ ಬೆಂಗಳೂರಿಗೆ, ಆಮೇಲೆ ಅಲ್ಲಿಂದೆಲ್ಲ ಪ್ರೆಷರ್ ಬರುತ್ತೆ ಮುಖ್ಯಮಂತ್ರಿಗೆ. ನಾವು ಸಾಮಾನ್ಯವಾಗಿ ಮಾತಾಡ್ಬೋದು ಅಂದ್ರೆ ಸಾಫ್ಟ್ವೇರ್ ಕಂಪನಿ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ಬೇಕು, ಯಾಕಂದ್ರೆ ಅಲ್ಲಿ ಇಂಟರ್ನ್ಯಾಷನಲ್ ಪ್ರೆಷರ್ ಬರುತ್ತೆ. ಬೇರೆ ಎಲ್ಲ ಮಾಲು ಬೇರೆ ಎಲ್ಲ ಈ ಅರೆ ಕೌಶಲ್ಯ ಅರೆ ಕೌಶಲ್ಯ ಇದೆಯಲ್ಲ, ಅಲ್ಲಿ 50% ರಿಸರ್ವೇಷನ್ ಕೊಡ್ಲೇಬೇಕು ಸರ್. ಈಗಿಂತ ಕನ್ನಡದ ಬಗ್ಗೆ ಈ ತರ ಒಂದು ಅಗೌರವವಾಗಿ ಟ್ವೀಟ್ ಮಾಡೋದ್ರಿಂದ ಹಿಡಿದು ಒಂದು ಏನೋ ಒಂದು ಸಮಸ್ಯೆ ಬಂದಾಗ ಮೊದಲೇದಾಗಿ ನಿಂತ್ಕೊಳ್ಳೋದು ಅಂತಂದ್ರೆ ಕನ್ನಡ ಪರ ಹೋರಾಟಗಾರರು. ಓಕೆನಾ? ಈಗ ಅವರೇ ಯಾಕೆ ನಿಂತ್ಕೋಬೇಕು? ಕನ್ನಡ ಜನತೆ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ? ಪ್ರತಿಯೊಬ್ಬರು ಧ್ವನಿ ಎತ್ತುತ್ತಾ ಇಲ್ಲ?
ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಕೆಲವೊಂದು ಕನ್ನಡ ಜನತೆಗಳು ಇದಕ್ಕೆ ಬೆಂಬಲ ನೀಡ್ತಾ ಇಲ್ಲ, ಅದೇ ನಾನು ಮನೇಲಿ ಕುತ್ಕೊಂಡು ಕಮೆಂಟ್ಸ್ ಮಾಡ್ತಾರೆ, ನವೆಂಬರ್ ಬಂದ ತಕ್ಷಣ ಸ್ಟೇಟಸ್ ಅಲ್ಲಿ ಹಾಕೊಂತಾರೆ. ಹೌದು, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂತ ಜನತೆಗಳ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅಲ್ಲ, ಇವಾಗ ಜನ ಏನಾಗುತ್ತೆ ಅಂದ್ರೆ, ಸುಮಾರು ಜನಕ್ಕೆ, ಸಾಮಾನ್ಯ ಜನ ಕನ್ನಡ ಮಾತಾಡೋರಿಗೆ ಇದು ಫೇಸ್ಬುಕ್ ಅಲ್ಲಿ ಬರೆಯಕ್ಕೆ ಟ್ವೀಟ್ ಮಾಡಕ್ ಆಗಲ್ಲ, ಅದನ್ನ ಮನ್ಸಲ್ಲಿ ಇರುತ್ತೆ ಅವ್ರಿಗೆ. ಅವ್ರಿಗೆ ಅದು ಟ್ವೀಟ್ ಮಾಡಕ್ ಬರಲ್ಲ. ಈ ಟ್ವಿಟರ್ ಅಂದ್ರೆ ಏನ್ ಗೊತ್ತಿರಲ್ಲ ಪಾಪ ಜನಕ್ಕೆ. ಫೇಸ್ಬುಕ್ ಅಲ್ಲಿ ನೋಡ್ತಾರೆ, ಲೈಕು ಇದೆಲ್ಲ ಕೊಡ್ತಾರೆ, ವಿಡಿಯೋ ಎಲ್ಲ ನೋಡ್ತಾರೆ, ಅವ್ರಿಗೆ ಕಮೆಂಟ್ ಹಾಕಕ್ ಬರಲ್ಲ. ಆದ್ರೆ ಮನ್ಸಲ್ಲಿ ಇಲ್ಲ ಅಂತಲ್ಲ, ಅವ್ರಿಗೂ ಕೆಲ್ಸ ಬೇಕು, ಅವ್ರಿಗೂ ಎಲ್ಲ ಬೇಕು. ಆದ್ರೆ ನಿಮ್ಗೇನು ಅದೇನ್ ಎದ್ಕೊಂಡ ವಿಷಯ, ಯಾರು ಕೇಳ್ದಿರಾನೆ ಸಿದ್ದರಾಮಯ್ಯ 50% ರಿಸರ್ವೇಷನ್ ಮಾಡಿದಾರಂದ್ರೆ, ಅವರು ನಿಮ್ಮ ಕನ್ನಡದ ವಸರ ಕನ್ನಡ ಏನ್ ಜನ ಏನ್ ಮಾಡಕ್ ಬೇಕಾಗಿಲ್ಲ, ಜನ ಪರವಾಗಿ 135 ಕೊಟ್ಟಿದ್ದಾರೆ ಅಂದ್ರೆ, ಜನ 135 ಕೊಟ್ಟಿದ್ದಾರೆ ಕನ್ನಡ ವಸರ ಮಾಡ್ಬೇಕು ಅಂತ ಸಿದ್ದರಾಮಯ್ಯ ಅವ್ರು ಮಾಡ್ತಾ ಇದಾರೆ. ಜನಕ್ಕೆ ಪಾಪ ಅವ್ರು ಕಮೆಂಟ್ ಹಾಕೋದು, ವ್ಯೂ ಕೊಡೋಕೆ ಕೆಲವ್ರಿಗೆಲ್ಲ ಬರಲ್ಲ, ಎಲ್ಲಾರ್ಗು ಎಲ್ಲ ಬರುತ್ತೆ ಅಂತಲ್ಲ. ಆಮೇಲೆ ಕೆಲವ್ರು ಏನಾಗುತ್ತೆ, ಇವರೆಲ್ಲ ಈ ಸಂಘದವರೆಲ್ಲ ಏನೋ ಅಡ್ಜಸ್ಟ್ಮೆಂಟ್ ಇರುತ್ತೆ, ಅವ್ರೇನು ಬರಲ್ಲ ಓಪನ್ ಆಗಿ. ಸಿದ್ದರಾಮಯ್ಯ ಅವರು ವಾಲಂಟಿಯರ್ ಮಾಡ್ತಾ ಇದಾರೆ, 50% ಮಾಡಿದಾರೆ ಅಂದ್ರೆ, ಅವ್ರು ಇದನ್ನ ಒಂದು ಅಂತ್ಯಕ್ಕೆ ತರ್ತಾರೆ. ಅಂದ್ರೆ ಕನ್ನಡದ ಕನ್ನಡ ಕನ್ನಡ ಹುಡುಗರಿಗೋಸ್ಕರ ಯಾರು ಏನೇ ಸ್ಟೇಟ್ಮೆಂಟ್ ಕೊಟ್ರು, ಅವ್ರು ಮಾಡ್ಬೇಕು ಅಂತ ಕೂತ್ ಮೇಲೆ ಅವ್ರು ಮಾಡ್ತಾ ಇದಾರೆ. ಸಿದ್ದರಾಮಯ್ಯ ಅವರು ಅವ್ರು ಏನೇ ಅಡ್ಡಿ ಬಂದ್ರು, ಆತಂಕಗಳು ಬಂದ್ರು, ಇದೆಲ್ಲ ಕಮೆಂಟ್ಗಳೆಲ್ಲ ಅವ್ರ ತಲೆನೇ ಕಳ್ಸ್ಕೊಳಲ್ಲ. ಅವ್ನ ಯಾರೋ ಬಂದಿದ್ದಾನೆ, ಅವ್ನ ಲಾಭಕ್ಕೋಸ್ಕರ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಅದಕ್ಕೆ ಸ್ವಲ್ಪ ಹಾಳಾಗ್ತಾ ಇದೆ, ಇದೆಲ್ಲ ಕಾನೂನು ತೊಂದ್ರೆ ಅಂದ್ಬಿಟ್ಟು ಅವ್ನ ಬೈಕ್ ಅವ್ನು ಹೇಳ್ತಾರೆ ಸ್ಟೇಟ್ಮೆಂಟ್ ಅದು. ಅಂದ್ರೆ ಅವ್ನ ಲಾಸ್ಟ್ ಯಾಕಂದ್ರೆ ಗುಜರಾತಿ ಅವ್ನು ಬಂದು ಗುಜರಾತಿ ಅವ್ರನ್ನ ಹಾಕೊಂಡು ಕೆಲಸ ಮಾಡ್ಬೇಕು ಅಂತ ಆಗಲ್ಲ. ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ ಕನ್ನಡದವ್ರು ಕೊಡ್ಬೇಕಾಗುತ್ತೆ. ಎಲ್ಲೆಲ್ಲಾಗುತ್ತೋ ಎಲ್ಲ ಅವಕಾಶ ಇದೆಯೋ, ಅದೇ ಹೇಳ್ದಲ್ಲ ಕೌಶಲ್ಯ ಅರೆ ಕೌಶಲ್ಯ, ಎಲ್ಲ ಅವಕಾಶ. ಇವಾಗ ಯಾರನ್ನ ಇಂಜಿನಿಯರ್ ಅಲ್ಲೇ ಬಂದ್ರೆ ಹುಬ್ಳಿ ಅವ್ನ ಇದ್ರೆ ಹುಬ್ಳಿ ಅವ್ನು ಕೊಡ್ರಿ, ಹಂಗ್ ಮಾಡ್ಬೋದು. ಇಲ್ಲದೇ ಇದ್ರೆ ಬೇಕಾ ತಗೊಳ್ರಿ ನೀವು. ಇವಾಗ ಯಾವ್ದೋ ಒಂದು ಕಂಪ್ನಿಲಿ, ಇವಾಗ ಇವರು ಇವರು ದೇವನೂರು ಮಹಾದೇವಪ್ಪ ಅಂತ ಇದ್ರು, ಅವರೊಂದು ಸರ್ವೆ ಮಾಡಿದ್ರು, ಏನೋ ಒಂದು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪ್ನಿಲಿ, ಇನ್ಫೋಸಿಸ್ ನಾರಾಯಣಮೂರ್ತಿ ಅವ್ರನ್ನ ಚೆಕ್ ಮಾಡಿದ್ರು ಒಂದ್ಸಲ ಅವರು, ಎಲ್ಲ ಎಲ್ಲ ಕ್ಯಾಸ್ಟ್ ಅವರು, ಆಂಧ್ರದವರು, ತಮಿಳ್ನಾಡವರು, ಆಮೇಲೆ ಬ್ರಾಹ್ಮಣರು, ಆತರ ಹಾಕ್ಬಿಟ್ಟು ಎಲ್ಲ ಅಪ್ಲಿಕೇಶನ್ ಕಳಿಸಿದ್ರು ಸಾಫ್ಟ್ವೇರ್ ಅಲ್ಲಿ. ಆದ್ರೆ ಅವರು ಇದಕ್ಕೆ ಆಶ್ಚರ್ಯಜನಕವಾಗಿ ಏನ್ ಬಂತು ರಿಸಲ್ಟ್ ಅಂದ್ರೆ, ಇನ್ಫೋಸಿಸ್ ನಾರಾಯಣಮೂರ್ತಿ ಅವರು ಬ್ರಾಹ್ಮಣರನ್ನ ಆಯ್ಕೆ ಮಾಡಿ ದೇವನೂರು ಮಹಾದೇವಪ್ಪ ಒಂದು ಸಪ್ಲಿಮೆಂಟೇ ಬರೆದಿದ್ರು. ಆತರ ನಮ್ ಕನ್ನಡದವರೇ, ನಮ್ಮ ಕನ್ನಡದಿಂದ ಬೆಳೆದವರೇ ಅಂತ ನಾರಾಯಣಮೂರ್ತಿ ಅವರೇ ಹಂಗ್ ಮಾಡ್ಬೇಕಾದ್ರೆ, ಇನ್ನ ಬೇರೆ ಜನ, ಸಾಮಾನ್ಯ ಜನ ಏನ್ ಮಾಡಕ್ಕೆ ಚಾನ್ಸ್ ಆಗುತ್ತೆ? ಅಂದ್ರೆ ಫಸ್ಟ್ ಪ್ರಬುದ್ಧರು ಇದಾರಲ್ಲ, ಪ್ರಬುದ್ಧರು ಅಂತ ಅನ್ಸ್ಕೊಂಡಿರೋ ನಾರಾಯಣ ಮೂರ್ತಿ ಇರ್ಬೋದು, ಅಂತ ಪ್ರಬುದ್ಧರು ಫಸ್ಟ್ ಕನ್ನಡದವರೋಸ್ಕರ ಎಲ್ಲೆಲ್ಲಾಗುತ್ತೆ ಅಲ್ಲೆಲ್ಲ ಕೆಲಸ ಕೊಡ್ಬೇಕು. ಕೌಶಲ್ಯ ಅರೆ ಕೌಶಲ್ಯ, ಅವ್ರಿಗೂ ಒಳ್ಳೆ ಗೌರವ ಇದೆ. ಯಾರಿಗೆ ನಾರಾಯಣ ಮೂರ್ತಿ ಆಗ್ಬೋದು, ವಿಪ್ರ ಅಜಿಂ ಪ್ರೇಮ್ ಜಿ ಇರ್ಬೋದು, ಕನ್ನಡ ಕನ್ನಡಕ್ಕೋಸ್ಕರ ಕನ್ನಡದವ್ರು, ಅವರು ಅವರು ಬೇರೆ ಕಂಪ್ನಿ ಹತ್ರ ಮಾತಾಡ್ಬಿಟ್ಟು ಇದನ್ನ, ಯಾಕಂದ್ರೆ ಸಿದ್ದರಾಮಯ್ಯ ಮಾತಾಡಕ್ ಆಗಲ್ಲ ಸಾಫ್ಟ್ವೇರ್ ಕಂಪ್ನಿ ಹತ್ರ, ನಾರಾಯಣ ಮೂರ್ತಿ ಕನ್ನಡದವ್ರು, ಅವ್ರ ಹೋಗಿ ಮಾತಾಡ್ಬೇಕು ಎಲ್ಲ ಸಾಫ್ಟ್ವೇರ್ ಕಂಪ್ನಿ. ನೋಡಿ ಎಲ್ಲೆಲ್ಲಾಗುತ್ತೆ ಅಲ್ಲೆಲ್ಲ ಕೊಡಿ ಕನ್ನಡದವ್ರಿಗೆ ಅಂತ ನಾರಾಯಣ ಮೂರ್ತಿ ಅವ್ರು ಮಾತಾಡ್ಬೇಕು, ಸುಧಾ ಮೂರ್ತಿ ಅವ್ರು ಮಾತಾಡ್ಬೇಕು, ಆಮೇಲೆ ಇವರು ಅಜಿಂ ಪ್ರೇಮ್ಜಿ ಅವ್ರು ನಮ್ಮ ಬೆಂಗಳೂರು ಅವ್ರು ಮಾತಾಡ್ಬೇಕು, ನಂದನ್ ಇಲಾಖೆನೆ ಅವ್ರು ಮಾತಾಡ್ಬೇಕು, ಎಲ್ಲ ಸಿದ್ದರಾಮಯ್ಯನೇ ಮಾಡ್ಬೇಕು. ಅವ್ರು 50% ಕೊಟ್ಟಿದಾರಲ್ಲ, ಅವ್ರು ಸಾಫ್ಟ್ವೇರ್ ಕಂಪ್ನಿ ಹತ್ರ ಅವ್ರು ಏನ್ ಹೇಳ್ತಾರೆ, ಎದುರಿಸ್ತಾರೆ, ನಾವು ಹೋಗ್ಬಿಡ್ತೀವಿ, ನಾವು ರೆವಿನ್ಯೂ ಹೋಗುತ್ತೆ ಅಂತ ಅವ್ರು ಎದುರ್ಕೊಂತಾರೆ. ಯಾಕಂದ್ರೆ ರೆವಿನ್ಯೂ ಬೇಕಲ್ಲ, ಇವಾಗ ಆಲ್ರೆಡಿ 60,000 ಕೋಟಿ ಗ್ಯಾರಂಟಿಗಳು ಕೊಟ್ಬಿಟ್ಟಿದ್ದಾರೆ. ಬೆಂಗಳೂರಲ್ಲೇ ಮೇನ್ ರೆವಿನ್ಯೂ ಸೋರ್ಸ್ ಸಾಫ್ಟ್ವೇರ್ ಕಂಪ್ನಿ, ಅಪಾರ್ಟ್ಮೆಂಟ್, ಮಾಲ್, ಎಲ್ಲ ಸಾಫ್ಟ್ವೇರ್ ಆಚೆಯಿಂದ ಬಂದಿರೋದ್ರಿಂದನೇ ಆ ರೆವಿನ್ಯೂ ಬರ್ತಾ ಇರೋದು. ಅದನ್ನ ಅವರು ಇದಕ್ಕೆ ತಗೊಳಕಾಗಲ್ಲ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅದನ್ನು ಕೇಳಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಬಂದವ್ರ ರೆವಿನ್ಯೂ ತಾನೇ ಇಡೀ ಕರ್ನಾಟಕ ಯಾವ್ದೇ ಶಾಲೆಗಳಿಗೆ ಇರ್ಬೋದು. ಕನ್ನಡ ಹುಡುಗರು ಶಾಲೆಗೆ ಹೋಗ್ಬೇಕು ಅಂದ್ರೆ ಬೆಂಗಳೂರಿಂದ ಕೊಡ್ಬೇಕು, ಆ ಶಾಲೆಗಳಿಗೆ ಬೆಂಚ್ ಇರ್ಬೋದು, ಬಾತ್ರೂಮ್ ಇರ್ಬೋದು, ಆಮೇಲೆ ರೋಡ್ಗಳಿರ್ಬೋದು, ಆಚೆ ಜನ ಬಂದು ನೀವು ಏನ್ ರೆವಿನ್ಯೂ ಅದನ್ನೇ ಕೊಡ್ಬೇಕಲ್ವಾ? ಅದು ಮ್ಯಾಕ್ಸಿಮಮ್ ಏನ್ ಮಾಡ್ಬೋದು ಅಂದ್ರೆ ಎಲ್ಲೆಲ್ಲಾಗುತ್ತೆ ಅಲ್ಲಲ್ಲಿ ಮಾಡ್ಬೋದು, ಅದು ಫಸ್ಟ್ ಪ್ರಾಮಿನೆನ್ಸ್ ಕೊಡ್ಬೇಕು. ಎಲ್ಲೆಲ್ಲಾಗುತ್ತೋ ಕೌಶಲ್ಯ ಅರೆ ಕೌಶಲ್ಯಕ್ಕೆ ಜಾಗದಲ್ಲ ಕನ್ನಡದವ್ರು ಕೊಟ್ಬಿಟ್ಟು, ಆಮೇಲೆ ಬರೋ ಜಿ ಎಸ್ ಟಿನೂ ಎಲ್ಲ ಆಚಾರ್ಯರ ಬಂದು ಎಲ್ಲ ಕಾರ್ ತಗೊಂಡ್ರೆ, ಇನ್ನೊಂದು ಸೈಟ್ ತಗೊಂಡ್ರೆ, ಫ್ಲಾಟ್ ತಗೊಂಡ್ರೆ, ಎಲ್ಲ ಅವರೆಲ್ಲ ಜಿ ಎಸ್ ಟಿ ಬರುತ್ತೆ. ಅದನ್ನ ಏನ್ ಮಾಡ್ಬೇಕು, ಬೇರೆ ಎಲ್ಲ ಕನ್ನಡ ಶಾಲೆಗಳಿಗೆ ಬೆಳೆಸ್ಬೇಕು. ಅಲ್ಲಿ ಪ್ರಬುದ್ಧ ಆಗತ್ತಾರ, ಒಳ್ಳೆ ಬಿ ಆಗತ್ತಾರ, ಅಲ್ಲೆಲ್ಲ ಬೆಂಚ್ಗಳು, ಬಾತ್ರೂಮ್ ಎಲ್ಲ ಕನ್ನಡದವ್ರಿಗೆ, ಒಳ್ಳೆ ಶಾಲೆಗಳಿಗೆಲ್ಲ ಒಳ್ಳೆ ಫೆಸಿಲಿಟಿ ಕೊಟ್ಟು, ಅವ ಆಚೆಯಿಂದ ಬಂದಿರೋ ಜಿ ಎಸ್ ಟಿ ಇಲ್ಲಿ ಆಚೆ ಜನ ಕೊಟ್ಟರು, ಬಿಸ್ನೆಸ್ ಆಗಿರ್ಬೋದು, ಸಾಫ್ಟ್ವೇರ್ ಕಂಪ್ನಿ ಅವ್ರು ಬರೋ ರೆವಿನ್ಯೂ, ಕಾರ್ ಎಲ್ಲ ರಿಜಿಸ್ಟ್ರೇಷನ್ ಇರ್ಬೋದು, ಸೈಟ್ ರಿಜಿಸ್ಟ್ರೇಷನ್, ಆ ದುಡ್ಡಲ್ಲಿ ಕನ್ನಡ ಯುವಕರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕು. ಅಂದ್ರೆ ನಾವು ಯೋಚನೆ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಒಂದೇ ಸಲ ಅವ್ರು ಕಳಿಸ್ಬಿಟ್ರೆ ರೆವಿನ್ಯೂ ಕಮ್ಮಿ ಆಗುತ್ತೆ. ನಮ್ಮ ಹುಡುಗರಿಗೆ ರೋಡ್ ಇರ್ಬೋದು, ಕಾಲೇಜ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಸ್ಕೂಲ್ಗಳು ಬೆಂಚ್ ಇರ್ಬೋದು, ಶಾಲೆಗಳಿಗೆಲ್ಲ ಬೆಂಗಳೂರಿಂದ ರೆವಿನ್ಯೂ ಬರೋದು. ಆ ರೆವಿನ್ಯೂನು ಯೋಚನೆ ಮಾಡ್ಬೇಕಲ್ಲ ನಾವು, ಅದನ್ನು ಹೇಳ್ಬೇಕು. ಎಲ್ಲೆಲ್ಲಾಗುತ್ತೋ ಅಲ್ಲಿ ಕೊಡ್ಬೇಕು. ಅದಕ್ಕೆ ಅವ್ರು 50% ಅಂತ ಹೇಳಿರೋದು ಯಾಕೆ ಅಂದ್ರೆ, ಎಲ್ಲ ಯೋಚನೆ ಮಾಡ್ಬೇಕು ಸಿದ್ದರಾಮಯ್ಯ ಇದು ಮುಖ್ಯಮಂತ್ರಿ ಅಂದ್ರೆ. ಅಂದ್ರೆ ಈ ವೇಕ್ ಕಮೆಂಟ್ಗಳು ಹೇಳೋದು ಹೆಂಗಂದ್ರೆ, ಹಿಂಗೆ ಸ್ಟೇಟ್ಮೆಂಟ್ಗಳು ಕೊಡೋದು ನಿಲ್ಲಿಸ್ಬೇಕು. ಆಚೆಯಿಂದ ಬಂದಿರೋರು ಅವ್ರು ಕೆಲಸ ಬೇಕಾಗಿರೋದು ತಗೊಂಡು ಅವ್ರು ಹೋಗ್ಬೇಕು ಅಷ್ಟೇ. ಸರ್, ಈಗ ಟ್ವೀಟ್ ಮಾಡಿರೋದ್ರಿಂದ ಕನ್ನಡ ಜನತೆ ಅವರು ಒಂದು ಅಭಿಯಾನ ಶುರು ಮಾಡ್ಕೊಂಡಿದ್ದಾರೆ, ಏನಂತ, ಬಾಯ್ಕಾಟ್ ಫೋನ್ ಪೇ ಅಂತ. ಇದರಿಂದ ಏನಾದ್ರೂ ಸರ್ಕಾರಕ್ಕೆ ಒಂದು ನಷ್ಟವನ್ನು ಉಂಟು ಮಾಡುತ್ತಾ ಫೋನ್ ಪೇ? ಇವಾಗ ಅದನ್ನ ನೀವು ಮಾಡ್ಬೋದು, ಯಾಕಂದ್ರೆ ಆಲ್ಟರ್ನೇಟಿವ್ ಇದೆ, ಗೂಗಲ್ ಪೇ ಇದೆ, ಪೇಟಿಎಂ ಇದೆ. ಅವನು ಅವನಿಗೆ ಒಂದು ಬಿಸಿ ತಟ್ಸ್ಬೇಕು ಅಂದ್ರೆ ಫೋನ್ ಪೇ ಬೇಕಂದ್ರೆ ಬಾಯ್ಕಾಟ್ ಮಾಡಬಹುದು. ಯಾಕಂದ್ರೆ ಅವನು ಅವನಿಗೆ ಬಿಸಿ ತಟ್ಬೇಕಲ್ಲ. ಯಾಕಂದ್ರೆ ಒಂದು ವೇಗ ಕನ್ನಡ ಅಲ್ಲಿ
ನೀವು ಕರೆಕ್ಟ್ ಆಗಿ ಕೊಡ್ತಾ ಇದ್ದೀರಾ ಜಿ ಎಸ್ ಟಿ ಇನ್ನೊಂದು ರೆವಿನ್ಯೂ ಎಲ್ಲ ಕೊಡ್ತಾ ಇದ್ದೀರಾ ಅಂದ್ಬಿಟ್ಟು ಕನ್ನಡ ಅದು ಸ್ವಾಭಿಮಾನಿಗೆ ಚುಚ್ಚೋದು ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಹೊಡೆಯೋದ್ರಲ್ಲಿ ತಪ್ಪು. ಬೇಕಂದ್ರೆ ಒಂದು ಇವಾಗ ಇವ್ರು ಮಾಡ್ಯಾರಲ್ಲ ಮಾಲ್ ಬಂದ್ ಮಾಡಿಸಿದ್ರಲ್ಲ ಯಾರೊಬ್ಬರು ರೈತರನ್ನ ಜಿ ಟಿ ಮಾಲ್ ಜಿ ಟಿ ಮಾಲ್ನ ನಮ್ಮ ಭೈರತಿ ಸುರೇಶ್ ಅವರು ಬಾಯ್ಕಾಟ್ ಮಾಡಿದ್ರಲ್ಲ ಅದು ಒಂದು ಒಳ್ಳೆ ಪಾಠ. ಆತರ ನೀವೇನ್ ಮಾಡ್ಬೇಕು, ಇದನ್ನ ಒಂದ್ ತಿಂಗಳ ಎರಡ್ ತಿಂಗಳ ಫೋನ್ ಪೇ ಕರ್ನಾಟಕದ ಎಲ್ಲಾರು ಬಾಯ್ಕಾಟ್ ಮಾಡ್ಬೇಕು. ಬಾಯ್ಕಾಟ್ ಮಾಡ್ಬಿಟ್ಟು ಅದೊಂದು ಒಳ್ಳೆ ಮೆಸೇಜ್ ಕೊಡ್ಬೇಕು. ಯಾಕಂದ್ರೆ ಬಂದು ನೀವು ಏನೋ ಕೊಡ್ತಾ ಇದ್ದೀರಾ, ರೆವಿನ್ಯೂ ಕೊಡ್ತಾ ಇದ್ರೆ ಅಂದ್ಬಿಟ್ಟು ಹೆಂಗಂದ್ರೆ ಹಂಗೆ ಸ್ಟೇಟ್ಮೆಂಟ್ ಹೊಡೋದಾಗ್ಲಿ, ಕನ್ನಡದ ಬಗ್ಗೆ ಮಾತಾಡೋದಾಗ್ಲಿ, ಕನ್ನಡದ ಜನದ ಬಗ್ಗೆ ಮಾತಾಡೋದೆಲ್ಲ ತಪ್ಪಾಗುತ್ತೆ. ಯಾಕಂದ್ರೆ ಕೊಡ್ತಾ ಇದ್ರೆ ಕರೆಕ್ಟ್, ಯಾಕಂದ್ರೆ ಇದು ಎಲ್ಲ ಭಾಷೆ ಚೆನ್ನಾಗಿದೆ, ಕ್ಲೈಮೇಟ್ ಚೆನ್ನಾಗಿದೆ, ಜನ ಚೆನ್ನಾಗಿದ್ದಾರೆ, ಒಳ್ಳೆ ಕನ್ನಡದವ್ರು, ಒಳ್ಳೆ ಏನು ತೊಂದರೆ ಇಲ್ಲ, ಗಲಾಟೆಗಳಿಲ್ಲ, ಆರಾಮಾಗಿ ಕ್ಲೀನ್ ಆಗಿ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಯಾರು ಅದಕ್ಕೆ ಬರ್ತೀರ ಬೆಂಗಳೂರಿಗೆ, ನಿಮ್ದು ಇದಿದೆ ಸ್ವಾರ್ಥ ಇದೆ ಯಾರು ಆಚೆಯಿಂದ ಬಂದಿರೋರ್ಗು. ಯಾಕಂದ್ರೆ ಈ ತರ ಜನ, ಈ ತರ ಭಾಷೆ, ಈ ತರ ಪ್ರೀತಿ ವಿಶ್ವಾಸ ಎಲ್ಲ ಬೇರೆ ರಾಜ್ಯಗಳಲ್ಲಿ, ಬೇರೆ ಬಾಂಬೆಲ್ ಹೋದ್ರೆ ಆಟೋದವನು ಹೆಂಗಂದ್ರೆ ಮಾತಾಡ್ತಾನೆ. ಅಂದ್ರೆ ಇಲ್ಲಿ ಬಂದ್ರೆ ಬಂದ್ಬಿಟ್ಟು ನೀನ್ ಜಿ ಎಸ್ ಟಿ ಕೊಡ್ತಾ ಇದ್ದಂದ್ರೆ ಹೆಂಗಂದ್ರೆ ಹಂಗೆ ನೀನು ಇದೇ ಹೇಳೋದು ತಪ್ಪಾಗ, ಹೆಂಗಂದ್ರೆ ಮಾತಾಡೋದು ತಪ್ಪಾಗುತ್ತೆ.